ಕುಟುಂಬನ ಬೀದಿಗೆ ತರೋ ಶಕ್ತಿ ಅವನಿಗಿದೆ ಅಂತ ಗೊತ್ತಿದ್ದು ಅವನ ಕಾಲಿಗೆ ಬಿದ್ದು ಕ್ಷಮೆ ಕೇಳದೆ ಹೋದಿಯಲ್ಲ ಆ ಕೋಪನ. ಇದು ಯಾವುದ್ರಲ್ಲಾದ್ರೂ ಒಂದರಲ್ಲಿ ನಿನ್ ಸೋತಿದ್ದಿದ್ರು ಇವತ್ತು ನಿಮ್ಮಪ್ಪನ ಪರಿಸ್ಥಿತಿ ಈ ಸಾವು ಬದುಕಿನ ನಡುವೆ ಹೋರಾಡೋ ಹಾಗಿರ್ತಿರ್ಲಿಲ್ಲ ಕಣೆ, ಅರ್ಥ ಮಾಡ್ಕೋ. ಅಮ್ಮ ನಮ್ಮ ಹಣೆ ಬರ ನಮ್ಮನ್ನ ಕಾಪಾಡುತ್ತಮ್ಮ. ನನ್ನ ಹಣೆ ಬರದಲ್ಲಿ ನನ್ನ ಹಣೆಯಲ್ಲಿ ಕುಂಕುಮನೇ ಇರಲ್ಲ ಅನ್ನಿಸ್ತಾ ಇದೆ ಕಣೆ. ಡಾಕ್ಟರ್ ಹೇಳ್ತಿದ್ದಾರೆ ನಮ್ಮ ಪ್ರಯತ್ನ ನಾವು ಪಡ್ತಿದ್ದೀವಿ, ಅವ್ರು ಉಳಿಯೋದು ಅನುಮಾನ, ಯಾವುದಕ್ಕೂ ಸಿದ್ಧವಾಗಿರಿ ಅಂತ ಹೇಳ್ತಿದ್ದಾರೆ. ನಾನೀಗೇನೇ ಮಾಡಲಿ, ನಾನೀಗೇನೇ ಮಾಡಲಿ ಗೀತ? ಒಂದು ಕಡೆಯ ನನ್ನ ವಿಧಿ ಕರಿಮಣಿನ ಕಿತ್ಕೋತೀನಿ ಅಂತ ಹೆದರಿಸ್ತಾ ಇದ್ರೆ, ಇನ್ನೊಂದು ಕಡೆ ಅದಕ್ಕೆ ಕುಂಕುಮ ಇಟ್ಕೋ ಅಂತ ಹೇಳಕ್ ಬಂದಿದ್ಯಾ? ಇಷ್ಟಕ್ಕೆಲ್ಲ ಕಾರಣ ಆಗಿರೋ ನೀನು ದೇವ್ರ ಪ್ರಸಾದ ಇಟ್ಕೊಂಡು ನನಗೆ ಸಮಾಧಾನ ಹೇಳಕ್ ಬಂದಿದ್ಯಾ? ನೋಡು ನೋಡಮ್ಮ, ಈಗ ಒದ್ದಾಡ್ತಿರೋರು ನಾವು, ಆ ಮಂತ್ರಿ ಮಗ ಅಲ್ಲ. ಹೆಣ್ಣೆತ್ತಿದ್ಯಾ ಹೆಣ್ಣೆತ್ತಿದ್ಯಾ ಅಂತ ದಿನ ಅವ್ರು ನನ್ನ ಚುಚ್ಚಿ ಚುಚ್ಚಿ ಮಾತಾಡ್ತಿದ್ರು, ಅದನ್ನೆಲ್ಲ ನಾನು ಸಹಿಸ್ಕೊಂಡಿದ್ದೆ. ನೀನು ಓದಬೇಕು ಅಂದದಕ್ಕೆ ಅವರ ಕೋಪಕ್ಕೆ ಒಗ್ಗಿ ಬಿದ್ದು ಸಹಿಸ್ಕೊಂಡು ನಿನ್ನನ್ನು ಕಾಲೇಜ್ಗೂ ಕಳಿಸ್ಕೊಟ್ಟೆ. ಆದರೆ ಆದರೆ ಇವತ್ತು ನನ್ನ ಪರಿಸ್ಥಿತಿ ನೋಡಿ ಎಲ್ಲ ಬಂದು ನಿಂತಿದೆ. ನನ್ನ ಗಂಡನ್ನೇ ಈ ಭೂಮಿ ಮೇಲಿಂದ ಕಳಿಸ್ಕೊಡಕ್ಕೆ ನಿಂತಿದ್ದೀನಲ್ಲೇ ನಾನು. ಇವತ್ತಿಗೂ ಆ ಮಂತ್ರಿ ಮಗ ಚೆನ್ನಾಗೇ ಇದ್ದಾನೆ, ಅನುಭವಿಸ್ತಿರೋದು ಯಾರು ಹೇಳು? ಅವನ್ನ ಸರಿ ಮಾಡ್ತೀನಿ ಅಂತ ಹೋಗಿ ನಿಮ್ಮಪ್ಪನ ಬಲಿಪೀಠದ ಮೇಲೆ ಇಟ್ಟಿದ್ಯಲ್ಲ, ಈಗ ವಿಜಯ್ ಬಂದು ನಿಮ್ಮಪ್ಪನ ಸರಿ ಮಾಡ್ತಾನ ಅಥವಾ ಅವ್ರ ಜೀವಕ್ಕೆ ಪ್ರಾಣ ಕೊಡ್ತಾನ? ತಂಗಿ ತಂಗಿ ತಗು, ಈ ಸುಡು ಬಿಸಿಲಿಗೆ ಈ ತರ ನಿಂಬೆ ಹಣ್ಣಿನ ಪಾನಕ ಕುಡಿತಾ ಇದ್ರೆ ಆಹಾ ಸ್ವರ್ಗ. ಮನೆ ಮಧ್ಯೆ ನರ್ಕ ಹುಟ್ಟಿಸೋ ಮನುಷ್ಯನ ಇಟ್ಕೊಂಡು ಸ್ವರ್ಗದ ಬಗ್ಗೆ ಮಾತಾಡ್ತಿದ್ದೀರಲ್ಲೋ.